गुड मॉर्निंग माय डियर स्टूडेंट्स, वेलकम टू यूट्यूब ऑनलाइन क्लास। वन्स अगेन निन्ने तनक नावेल्ल एनु हेळिद्वि अंद्रे ई प्रेजेंट टेन्स अल्लि बर्तक्कंत नाल्कु टेन्स अल्लि केलवोंदु उदाहरणेगळन्नु नोड्तीवि। प्रेजेंट टेन्स अल्लि एष्टु सब टेन्सस् इदावे? देयर आर् फोर सब टेन्सस् इन् प्रेजेंट टेन्स। फर्स्ट वन् इस् सिंपल प्रेजेंट टेन्स, सेकंड वन इस् प्रेजेंट कंटिन्यू टेन्स, third one is present perfect tense, fourth one is present perfect continuous tense. First one is number 1 simple present tense. ಇದರಲ್ಲಿ ಏನು ಬರ್ತಾ ಇರೋ ಉದಾಹರಣೆಗಳು ಕೆಲವೊಂದು ನಾವು ಇಲ್ಲಿ ತನಕ ಕೆಲವೊಂದು ಉದಾಹರಣೆಗಳು ನೋಡಿದ್ದೀವಿ। ಇವತ್ತಿನ ದಿವಸನೂ ನಾವು ಉದಾಹರಣೆಗಳು ನೋಡ್ತೀವಿ। ನಿಮಗೂ ಕೂಡ ಹೇಳ್ತೀನಿ ಮನೆಯಲ್ಲಿ ಏನು ಹೇಳಿದೆ ಅಂದ್ರೆ ಈ ನಾಲ್ಕು ಟೆನ್ಸ್ ಅಲ್ಲಿ ಸುಮಾರು ಇದೆ ಏನಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಗಳನ್ನು ಏನು ಮಾಡಿದೆ ಬರ್ಕೋರಿ ಅಂತ ಹೇಳಿದೆ। ಏನ್ ಬರ್ತದೆ ಕೆಲವೊಂದು ಉದಾಹರಣೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾದಾ ವರ್ತಮಾನ ಕಾಲ। ಸಾದಾ ವರ್ತಮಾನ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ಐ ಗೋ ಟು ಸ್ಕೂಲ್ ಅಟ್ 8 ಓ ಕ್ಲಾಕ್, ಐ ಗೋ ಟು ಸ್ಕೂಲ್ ಅಟ್ 8 ಓ ಕ್ಲಾಕ್। ನೆಕ್ಸ್ಟ್ ರಾಜು ಗೋಸ್ ಟು ಸ್ಕೂಲ್ ಎವ್ರಿ ಡೇ, ರಾಜು ಗೋಸ್ ಟು ಸ್ಕೂಲ್ ಎವ್ರಿ ಡೇ। ಇಲ್ಲಿ ಗೋ ಬಂತು, ಇಲ್ಲಿ ಗೋಸ್ ಬಂತು, ಯಾಕೆ ಅಂತಂದ್ರೆ ಸಾದಾ ವರ್ತಮಾನ ಕಾಲದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳಾಗಿರ್ತಕ್ಕಂತ ಹಿ ಸೀಟ್ಗಳು ಬಂದಂತ ಸಂದರ್ಭದಲ್ಲಿ ರಾಜು ಅನ್ನೋದು ಏನಿದು ನೌನ್, ಹಿ ಅನ್ನೋದು ಪ್ರೊನೌನ್। ಇದು ಏನಪ್ಪ ಅಂದ್ರೆ ನೌನ್ ಅಂತ ಏನ್ ಪರಿಸ್ಥಿತಿ ರಾಜು ಆಗಿರ್ಬೋದು ರಾಮ ಆಗಿರ್ಬೋದು ರಾಧ ಆಗಿರ್ಬೋದು ಯಾವುದೇ ಒಂದು ನಾಮಪದಗಳನ್ನು ನಾವು ಅಲ್ಲಿ ತಗೊಂಡು ಸೆಂಟೆನ್ಸ್ ಮಾಡುವ ಇವೆಲ್ಲ ಏನಾಯ್ತು ಅಂದ್ರೆ ತೃತೀಯ ಪುರುಷ ಏಕವಚನಗಳು ಆಗ್ತವ। ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಇಲ್ಲಿ ಎಸ್ ಎಸ್ ಎಚ್ ಸಿ ಎಚ್ ಮತ್ತು ಇ ಎಸ್ ಪ್ರತ್ಯಯಗಳನ್ನು ಹಚ್ಚಬೇಕಂತ ಹೇಳಿದೆ। ಇಲ್ಲಿ ಗೋದ ಮುಂದೆ ಏನಕ್ಕೆ ಇಎಸ್, ಗೋದ ಮುಂದೆ ಏನಕ್ಕೆ ಇಎಸ್, ರಾಜ ಗೋಸ್ ಟು ಸ್ಕೂಲ್ ಎವ್ರಿ ಡೇ। ನೆಕ್ಸ್ಟ್ ರಾಮ ಕಮ್ಸ್ ಏನ್ ಬಂದ್ರೆ ಇಲ್ಲಿ ಎಸ್ ಪ್ರತ್ಯಯ ಬಂದದ, ಇಲ್ಲಿ ಇ ಎಸ್ ಪ್ರತ್ಯಯ ಬಂದದ, ಅತ್ತಲ್ಲಂದ್ರೆ ಇಲ್ಲಿ ಇ ಎಸ್ ಬಂದದ, ಇಲ್ಲಿ ಎಸ್ ಬಂದದ। ಈ ತರ ಏನಪ್ಪ ಅಂದ್ರ ರಾಮ ಕಮ್ಸ್ ಟು ಹೋಮ್ ಅಟ್ 10 ಓ ಕ್ಲಾಕ್, ಅಟ್ 10 ಓ ಕ್ಲಾಕ್। ಈ ತರದ ಏನಪ್ಪ ಅಂದ್ರೆ ಮೂರು ಎಕ್ಸಾಂಪಲ್ಸ್ ಅನ್ನ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ। ಯಾವ ಟೆನ್ಸ್ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ। ನೆಕ್ಸ್ಟ್ ಸೆಕೆಂಡ್ ವನ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್, ಮುಂದುವರೆದ ವರ್ತಮಾನ ಕಾಲ ಅಂತ ಇರ್ತೀವಿ ಕನ್ನಡದವ್ರು, ಇಂತ ಕಾಲ ಮುಂದುವರೆದ ವರ್ತಮಾನ ಕಾಲ। ಇಲ್ಲಿ ಯಾಮ ಈಜ ಆರ್ ಅಂತಕ್ಕಂತ ಮೂರು ಹೆಲ್ಪಿಂಗ್ ವರ್ಬ್ಗಳು ಇರ್ತವ, ಯಾಮ ಈಜ ಆರ್, ಯಾಮ ಅಂತಕ್ಕಂತ ಆಯ್ದಿಂದ ಬಳಸ್ಬೇಕು, ಈಜ್ ಅಂತಕ್ಕಂತ ಹಿ ಸೀಟ್ ಏನದ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳು ಹಿ ಸೀಟ್ ಏನದ ಅದ ಮುಂದೆ ಈಜ್ ಅಂತಕ್ಕಂತ ಬಳಸ್ಬೇಕು, ವಿ ಮುಂದೆ ಆರ್ ಬಳಸ್ಬೇಕು, ಯು ಮುಂದೆ ಆರ್ ಬಳಸ್ಬೇಕು, ದೇ ಮುಂದೆ ಏನಪ್ಪಾ ಆರ್ ಬಳಸ್ಬೇಕು। ಈ ತರ ಏನಪ್ಪಾ ಅಂದ್ರ ಯಾಮ ಈಜ ಆರ್ ಅಂತಕ್ಕಂತ ಮೂರು ಸಹಾಯಕ ಕ್ರಿಯಾಪದಗಳು ಬರ್ತಾವ ಈ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ। ರಮೇಶ್ ಈಸ್ ಗೋಯಿಂಗ್ ಟು ಬೆಂಗಳೂರು ಇನ್ ಅಕ್ಟೋಬರ್, ರಮೇಶ್ ಈಸ್ ಗೋಯಿಂಗ್ ಟು ಬೆಂಗಳೂರ್ ಇನ್ ಅಕ್ಟೋಬರ್ ಈಜ್ ಅಂತಕ್ಕಂತ ಬರ್ತದೆ ವರ್ಬಲ್ ಅಂದ್ರೆ ಮುಂದೆ ಐನಿ ಪ್ರತ್ಯಯ ಬರ್ತಾ ಕೇಳಿದ್ರೆ ಯಾವಾಗಲೂ ಕಂಟಿನ್ಯೂಸ್ ಅಲ್ಲಿ ಯಾವುದೇ ಒಂದು ಕಂಟಿನ್ಯೂ ಟೆನ್ಸ್ ಅಲ್ಲಿ ವರ್ಬದ ಒಂದನೇ ರೂಪದ ಮುಂದೆ ಐಎನ್ಜಿ ಪ್ರತ್ಯಯ ಬರ್ತದ। ನೆಕ್ಸ್ಟ್ ಹಿ ಈಸ್ ಬೈಂಗ್ ಎ ನ್ಯೂ ಕಾರ್, ಹಿ ಈಸ್ ಬೈಂಗ್ ಎ ನ್ಯೂ ಕಾರ್। ನೆಕ್ಸ್ಟ್ ದೇ ಆರ್ ಸೆಲ್ಲಿಂಗ್ ಎ ನೋಟ್ ಬುಕ್ಸ್, ದೇ ಆರ್ ಸೆಲ್ಲಿಂಗ್ ಎ ನೋಟ್ ಬುಕ್ಸ್, ದೇ ಆರ್ ಸೆಲ್ಲಿಂಗ್ ಎ ನೋಟ್ ಬುಕ್ಸ್। ಈ ತರದ ಏನಪ್ಪ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಐಎನ್ಜಿ ಪ್ರತ್ಯಯ, ಐಎನ್ಜಿ ಪ್ರತ್ಯಯ ಈಸ್ ಅಂತಕ್ಕಂಥ ಬರ್ತದ, ದೇ ಮುಂದ್ಗಡೆ ಆರ್ ಅಂತಕ್ಕಂಥ ಎಲ್ಲಿ ಬರ್ಬತ್ತು, ಈ ತರ ಏನಪ್ಪ ಅಂದ್ರೆ
इन काल प्रेजेंट परफेक्ट टेंस पूर्ण वर्तमान काल अंता वर्तमान काल पूर्ण वर्तमान काल they have just done this work. They have just done this work. Have antakantadu helping verb. Have antakantadu helping verb. Done antakantadu verbada moodane roopa. Do did done. Present past part participle. Verbada este roopado moodane roopa. Next, Raju has. ಇಲ್ಲಿ ಎಷ್ಟು ಕ್ರಿಯಾಪದಗಳು ಮತ್ತು ಸಹಾಯಕ ಕ್ರಿಯಾಪದಗಳು ಎರಡು ಬರ್ತವ ಹ್ಯಾವ್ ಮತ್ತು ಹ್ಯಾಸ್ ಹ್ಯಾವ್ ಮತ್ತು ಹ್ಯಾಸ್ ಎರಡು ಸಹಾಯಕ ಕ್ರಿಯಾಪದಗಳು ಬರ್ತವೆ ಇಲ್ಲಿ ಎಷ್ಟು ಎರಡು ಹ್ಯಾವ್ ಮತ್ತು ಹ್ಯಾಸ್ ರಾಜು ಹ್ಯಾಸ್ ಜಸ್ಟ್ ಕಮ್ ಟು ದ ಕ್ಲಾಸ್ ರಾಜು ಹ್ಯಾಸ್ ಜಸ್ಟ್ ಕಮ್ ಟು ದ ಕ್ಲಾಸ್ ರಾಜು ಹ್ಯಾಸ್ Just come to the class. Next, fourth one, tense. Present tense of the kita nalkne tense, kone tense, kone tense. Yavadu? Present perfect continuous tense. Present perfect continuous tense. Idi kenu kertu andra mundu varada poona vartamana kala. Mundu varada पूर्ण वर्तमान काल तेजू हैज बीन राइटिंग ए होमवर्क हैज अंतकंतदु हेल्पिंग वर्ब अदा बीन अंतकंतदु कंटिन्यूअस अल्ली बर्तक्कंत अदु सहायक क्रियापद मुंदे प्रत्ययवन्न हच्चिकोंडु बर्तद राइट अंतकंतदु अर्थद ओंदे रूप ಐಎನ್ಜಿ ಅಂತಕಂತದ್ದು ಕಂಟಿನ್ಯೂಸ್ ಅಲ್ಲಿ ಬರ್ತದೆ ಅಂತ ಹೇಳಿದೀನಿ ತೇಜು ಹ್ಯಾಸ್ ಬೀನ್ ರೈಟಿಂಗ್ ಎ ಹೋಮ್ವರ್ಕ್ ನೆಕ್ಸ್ಟ್ ರಾಧಾ ಹ್ಯಾಸ್ ಬೀನ್ ಡ್ರಿಂಕಿಂಗ್ ಮಿಲ್ಕ್ ನೆಕ್ಸ್ಟ್ ಐ ಹ್ಯಾವ್ ಬೀನ್ ಕಮಿಂಗ್ ಟು ಮೈಸೂರ್ ಈ ತರ ಏನಪ್ಪಾ ಅಂದ್ರೆ प्रेजेंट टेंस ಬರ್ತಕ್ಕಂತ ಸಬ್ ಟೆನ್ಸಸ್ ಏನಿದಾವ देयर आर फोर ಸಬ್ ಟೆನ್ಸಸ್ ಇನ್ ಪ್ರೆಜೆಂಟ್ ಟೆನ್ಸ್ ಫಸ್ಟ್ ಒನ್ ಇಸ್ ಸಿಂಪಲ್ ಪ್ರೆಜೆಂಟ್ ಟೆನ್ಸ್ ಸೆಕೆಂಡ್ ಒನ್ ಇಸ್ ಪ್ರೆಜೆಂಟ್ ಕಂಟಿನ್ಯೂಸ್ ಟೆನ್ಸ್ ಥರ್ಡ್ ಒನ್ ಇಸ್ ಪ್ರೆಜೆಂಟ್ ಪರ್ಫೆಕ್ಟ್ ಟೆನ್ಸ್ ಫೋರ್ತ್ ಒನ್ ಇಸ್ ಪ್ರೆಜೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ತರ ಏನಪ್ಪಾ ಅಂದ್ರೆ ನಾಲ್ಕು ಏನಪ್ಪಾ ಅಂದ್ರೆ ಉಪಕಾರಗಳು ಬರ್ತವ ಅದು ಇಷ್ಟೆಲ್ಲ ಉದಾಹರಣೆಗಳಿವೆ ಇದೆ ಮುಂದಿನ ಕಾಲದ ಭಾಷೆಯ ಫಾಸ್ಟ್ ಟೆನ್ಸ್ ಅನ್ಕೊಂಡ್ರೆ ನಾವು ತಗೋತೀವಿ ನೀವೇನದ ಈ ನಾಲ್ಕು ಟೆನ್ಸ್ ಗೆ ಸಂಬಂಧಪಟ್ಟಿರತಕ್ಕಂತ ಸುಮಾರು ಐದೈದು ಅನ್ಕೊಂಡ್ರೆ ಎಕ್ಸಾಂಪಲ್ಸ್ ಈ ತರ ಏನಪ್ಪಾ ಅಂದ್ರೆ ಎಲ್ಲಾ ತರ ಅನ್ಕೊಂಡ್ರೆ ಎಕ್ಸಾಂಪಲ್ಸ್ ಅನ್ಕೊಂಡ್ರೆ ನೀವು ಹೋಮ್ವರ್ಕ್ ಅನ್ನ ಏನ್ಕೊಂಡು ಮಾಡ್ಕೊಂಡು ಅನ್ಕೊಂಡ್ರೆ ತಗೊಂಡ್ ಬರ್ರಿ ಹೌದಾ ಇದ್ರೊಳಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರ ಒಂದಿನ ಸ್ಕೂಲಿಗೆ ಬಂದು ಅಥವಾ ಬೇಡ ಫೋನ್ ಮುಖಾಂತರ ಏನ್ಕೊಂಡ್ರೆ ನಿಮ್ಗೆ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೋಬಹುದು ಧನ್ಯವಾದ